ನಾನು ಶ್ವೇತಾ ಶೆಟ್ಟಿ, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನಿವತ್ತು ಸೈಬರ್ ಸೆಕ್ಯೂರಿಟಿ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಸೈಬರ್ ಸೆಕ್ಯೂರಿಟಿನ ಸಿಂಪಲ್ ವರ್ಡಲ್ಲಿ ಹೇಳಬೇಕಂದ್ರೆ ನಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಸೆಕ್ಯೂರ್ ಆಗಿಡೋದು. ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದರೆ ನಮ್ಮ ಕಂಪ್ಯೂಟರ್, ನಮ್ಮ ನೆಟ್ವರ್ಕ್ಸ್, ನಮ್ಮ ಡೇಟಾ ಎಲ್ಲವೂ ಸಹ ಪ್ರೊಟೆಕ್ಟಿವ್ ಆಗಿಡುವ ಟೆಕ್ನಿಕ್ಕೇ ಈ ಸೈಬರ್ ಸೆಕ್ಯೂರಿಟಿ. ಈ ಸೈಬರ್ ಸೆಕ್ಯೂರಿಟಿದು ಇನ್ನೊಂದು ಫೇಸೇ ಈ ಸೈಬರ್ ಅಟ್ಯಾಕ್ಸ್. ನಮಗೆ ಗೊತ್ತಿಲ್ಲದೆ ನಮ್ಮ ಮಾಹಿತಿಯನ್ನು ಕದಿಯುವ ಒಂದು ವಿಷಯ. ಅದು ಹೇಗೆ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದಿನನಿತ್ಯ ನಾವು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರ್ತೀವಿ. ಹಾಗಂತ ಎಲ್ಲೋ ಒಂದಿನ ನಾವು ಸಹ ಆ ಸೈಬರ್ ಅಟ್ಯಾಕಿಗೆ ಗುರಿಯಾಗ್ಬೋದು. ಆ ಸೈಬರ್ ಅಟ್ಯಾಕ್ ಬಗ್ಗೆ ಹೇಳಬೇಕಂದ್ರೆ ಈ ಸೈಬರ್ ಸೆಕ್ಯೂರಿಟಿ ಹಿಸ್ಟ್ರಿಯಲ್ಲಿ ಒಂದು ಎಕ್ಸ್ಪೆನ್ಸಿವ್ ವೈರಸ್ಸು ನೇಮ್ ಮಾಡ್ತು. ಅದೇ ಮೈಡೂಮ್ ವೈರಸ್. ಇದನ್ನು ಒಂದು ಇಮೇಲ್ ಥ್ರೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದು ಎಲ್ಲ ಸ್ಪ್ಯಾಮ್ ಫೋಲ್ಡರಲ್ಲಿ ಈ ಇಮೇಲ್ನ ಸೆಂಡ್ ಮಾಡಿ ಯಾರು ಅದನ್ನು ಓಪನ್ ಮಾಡಿದ್ರೋ ಅವರಿಗೆ ಗೊತ್ತಿಲ್ಲದೆ ಅವರ ಕಂಪ್ಯೂಟರ್ ಬೇರೆಯವರ ಕಂಟ್ರೋಲ್ಗೆ ಹೋಗಿತ್ತು. ಸೊ ಇದೇ ರೀತಿ ದಿನನಿತ್ಯ ನಾವು ಫೇಸ್ಬುಕ್ಕು, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀವಿ. ಈ ಅಟ್ಯಾಕರ್ಸ್ದು ಮೇನ್ ಫೇವ್ರೆಟ್ ಪ್ಲೇಸ್ ಅಂದ್ರೇ ಈ ಸೋಷಿಯಲ್ ಮೀಡಿಯಾ. ನಮ್ಗೆ ಗೊತ್ತಿಲ್ಲದೆ ನಾವು ಇದನ್ನ ಹೇಳಬೇಕಂದ್ರೆ ಸೈಬರ್ ಸೆಕ್ಯೂರಿಟಿನ ಟೂ ಟೈಪ್ಸ್ ಆಗಿ ಹೇಳ್ಬೋದು. ಒಂದು ಲೈಕ್ ಜಾಕಿಂಗ್ ಅಂತ, ಇನ್ನೊಂದು ಲಿಂಕ್ ಜಾಕಿಂಗ್ ಅಂತ. ಈ ಲೈಕ್ ಜಾಕಿಂಗ್ ಹೇಳೋದಾದರೆ ಕ್ರಿಮಿನಲ್ಸು ಒಂದು ವೆಬ್ಸೈಟಲ್ಲಿ ಅಥವಾ ಒಂದು ಪೇಜ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ತಾರೆ. ಅನ್ವಾಂಟೆಡ್ ಆಗಿ ನಾವು ಅದನ್ನೇನಾದರೂ ಪ್ರೆಸ್ ಮಾಡಿದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಕಂಪ್ಯೂಟರ್ ಬೇರೆಯವರ ಕಂಟ್ರೋಲಲ್ಲಿರುತ್ತೆ. ಇದೇ ರೀತಿ ಲಿಂಕ್ ಜಾಕಿಂಗಲ್ಲಿ ಒಂದು ವೆಬ್ಸೈಟಲ್ಲಿ ಯಾವುದೋ ಒಂದು ಅಟ್ಯಾಚ್ಮೆಂಟ್ ಬಂತು, ಅದನ್ನು ನೀವು ಗೊತ್ತಿಲ್ಲದೆ ಒತ್ತಿರ್ತೀರ, ಅದು ಇನ್ನೊಂದು ಯಾವುದೋ ವೆಬ್ಸೈಟಿಗೆ ಡೈರೆಕ್ಟಾಗಿ ಅಲ್ಲಿ ಸಹ ನಮ್ಮ ಇನ್ಫಾರ್ಮೇಷನ್ನ ಹ್ಯಾಕ್ ಮಾಡ್ಬೋದು. ಸೊ ಇದೇ ರೀತಿ ಹೇಳೋದಾದರೆ ಇನ್ನೊಂದು ಥರ ಅಂದರೆ ಫಿಶಿಂಗ್. ಇದು ಒಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ನ, ಎಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ಸ್ ಅಥವಾ ನಮ್ಮ ಬ್ಯಾಂಕ್ ಕ್ರೆಡೆನ್ಷಿಯಲ್ಸ್ ನಾವು ದಿನನಿತ್ಯ ಯೂಸ್ ಮಾಡ್ತೀವಿ, ಈ ಡೇಟಾನೂ ಸಹ ಅಟ್ಯಾಕ್ ಮಾಡ್ತಾರೆ. ಸೊ ಆದ್ದರಿಂದ ಎಲ್ಲೆಲ್ಲೂ ನಾವು ಒಂದೊಂದ್ಸಲ ವೆಬ್ಸೈಟ್ ಬೇರೆ ಕಂಪ್ಯೂಟರಲ್ಲಿ ಬೇರೆಯವರ ಕಂಪ್ಯೂಟರ್ ಯೂಸ್ ಮಾಡ್ತಾ ಇಮೇಲ್ಸ್ ಲಾಗಿನ್ ಆಗಿ ಹಾಗೆ ಬಿಟ್ಟು ಬರ್ತೀವಿ, ಇದು ಸಹ ಒಂದು ಅಪಾಯಕಾರಿ ಅಂಶ. ಹಾಗಾಗಿ ಇಲ್ಲಿ ಹೇಳೋದೇನೆಂದರೆ ನಾವು ಎಷ್ಟು ಟೆಕ್ನಾಲಜಿ ಮೇಲೆ ಅವಲಂಬಿತವಾಗಿದ್ದೀವೋ ಅಷ್ಟೇ ನಾವು ಹುಷಾರಾಗಿರಬೇಕು. ಎಷ್ಟು ಎಚ್ಚರದಿಂದ ಈ ಟೆಕ್ನಾಲಜಿನ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಹಾಗಾಗಿ ಸೈಬರ್ ಸೆಕ್ಯೂರಿಟಿ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ನಾವು ದಿನನಿತ್ಯ ಅದನ್ನು ಸರಿಯಾಗಿ ಯೂಸ್ ಮಾಡಿದ್ರೆ ನಾವು ಸೇಫ್ ಆಗಿರ್ತೀವಿ, ನಮ್ಮ ಡೇಟಾನೂ ಸೇಫ್ ಆಗಿರುತ್ತೆ. ಥ್ಯಾಂಕ್ ಯು.